ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಮಧ್ಯಾಹ್ನದ ಸಮಯ, ಮಧ್ಯಾಹ್ನ ಮೇಲೆ 2:30 ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನನಗ ನಿದ್ದೆ ಮಾಡಿದ್ದಾಳೆ, ಸೊ ಇವಾಗ್ಲೇನೆ ಒಂಚೂರು ಬ್ಲಾಗ್ ಶುರು ಮಾಡ್ಕೊಳ್ಳೋಣ ಅಂತ. ಹಾಗೆ ಇವತ್ತೇನೋ ಒಂಥರ ಸ್ವಲ್ಪ ಬೇಜಾರಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಯಾಕೋ ಒಂಥರ ಬೆಳಗ್ಗೆಯಿಂದ ಮೂಡ್ ಆಫ್ ಆಗಿತ್ತು ನನಗೆ. ಹಾಗಾಗಿ ಊಟ ಆದ್ಮೇಲೆ ನನ್ ಕೆಲಸ ಮುಗ್ದ್ಮೇಲೆ ನಾನು ಕೂಡ ಸ್ವಲ್ಪ ಹೊತ್ತು ಮಲ್ಕೊಂಡು ರಿಲ್ಯಾಕ್ಸ್ ಮಾಡಿದೆ. ಇವಾಗ ಓಕೆ ಬ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ಮತ್ತೆ ನನ್ ವೇಟ್ ಲಾಸ್ ಜರ್ನಿ ಅಂತೂ ಚೆನ್ನಾಗಿ ಹೋಗ್ತಾ ಇದೆ. ಅದರಲ್ಲಿ ಯಾವುದೇ ಅಂದ್ರೆ ಬದಲಾವಣೆ ಇಲ್ಲ, ಕಾಂಪ್ರಮೈಸ್ ಇಲ್ಲ, ಚೆನ್ನಾಗಿ ನಡೀತಾ ಇದೆ. ಅದೊಂದು ಹೇಳ್ತೀನಿ. ಆ್ಯಂಡ್ ಬೇಜಾರಾಗೋ ಕಾರಣ ಏನು ಅಂತಂದ್ರೆ, ನಾನು ಆಕ್ಚುಲಿ ಅಮ್ಮಂಗೆ 2-3 ದಿನದಿಂದ ದಿನ ಫೋನ್ ಮಾಡಿ, ಅಮ್ಮ ಒಂದು 4 ದಿನ ಬಂದು ಉಳ್ಕೊಂಡು ಹೋಗಮ್ಮ, ಬೆಂಗಳೂರಿಗೆ ಬಾರಮ್ಮ, ಒಂದೆರಡು ದಿನ ಹಾಯಾಗಿ ಸುತ್ತಾಡೋಣ ಬಾ ಬಾ ಅಂತ ಹೇಳ್ತಾ ಇದ್ದೆ. ಅಮ್ಮ ಯಾವಾಗೂ ಬರೋದೇ ಇಲ್ಲ, ನೀವು ಬ್ಲಾಗ್ ಅಲ್ಲಿ ನೋಡ್ತಾ ಇರ್ತೀರಲ್ವಾ, ಅಮ್ಮ ಯಾಕೆ ಬರಲ್ಲ, ಅಪ್ಪ ಯಾಕೆ ಬರಲ್ಲ, ಹೀಗೆ ನನ್ ಕಮೆಂಟ್ ಬರ್ತಾ ಇರತ್ತೆ. ಬಟ್ ನಾನು ಏನಂತ ಉತ್ತರ ಕೊಡ್ಲಿ? ಹಳ್ಳಿ ಜೀವನನೇ ಹಾಗೆ. ನಮ್ಗಾದ್ರೆ ಯಾವ್ದೇ ರೆಸ್ಪಾನ್ಸಿಬಿಲಿಟಿ ಇರಲ್ಲ, ಅಂದ್ರೆ ಮನೆ ನೋಡ್ಕೋಬೇಕು, ಮನೆ ಹೊರಗಡೆ ದನ ಇದೆ, ಹೊಲ ಇದೆ, ಮಂಗ ಬರುತ್ತೆ, ಅದೆಲ್ಲ ಯೋಚನೆ ಇಲ್ಲ. ಅಲ್ಲಿ ಹಾಗಲ್ಲ, ಬಿಟ್ ಬರಕ್ಕಾಗಲ್ಲ ಮನೇನ. ಓಕೆನಾ? ಯಾರನ್ನಾದ್ರೂ ಅಂದ್ರೆ ಮನೆ ನೋಡ್ಕೊಳಕ್ಕೆ ಅಂತ ಯಾರನ್ನಾದ್ರೂ ಇಟ್ಟು ಬರ್ಬೇಕಾಗತ್ತೆ. ನಮ್ಗೆಲ್ಲ ಹಾಗ ಹೋಗ್ಬೇಕು ಅಂದ್ರೆ ಹೋಗ್ಬೋದು, ಹಂಗ್ ಬರಕ್ಕಾಗಲ್ಲ, ನೀನೇ ಬಂದ್ಬಿಡು, ನೀನೇ ಬಂದ್ಬಿಡು, 4 ದಿನ ಉಳ್ಕೊಂಡು ಹೋಗು, ಹೀಗ್ ನನ್ಗೆ ಉತ್ತರ ಬರುತ್ತೆ. ಸೊ ದಿನ ರಗಳೆ ಮಾಡ್ತಾ ಇದ್ದೀನಿ, ಅಮ್ಮ ಈ ಮಳೆ, ಇನ್ನೇನ್ ಮಳೆಗಾಲ ಶುರು ಆಗ್ಬಿಡತ್ತೆ, ಆಮೇಲೆ ಹೊರಗಡೆ ಬರಕ್ಕಾಗಲ್ಲ, ಗದ್ದೆ ನಟ್ಟಿ ಅದು ಇದು ಕೆಲಸ ಶುರು ಆಗ್ಬಿಡತ್ತೆ, ಬಂದೋಗು ಬಂದೋಗು ಅಂತ ಅಮ್ಮ ಇಲ್ಲ ನೀನೇ ಬಾ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನನ್ ಬೇಜಾರ ಆಗಿದೆ. ಬೆಳಗ್ಗೆಯಿಂದ ಅದೇ ಯೋಚನೆ ಆಗಿತ್ತು. ನೋಡ್ಬೇಕು, ಮತ್ತೆ ಹೇಳ್ತಾ ಇದ್ದೀನಿ ಬಾಬಾ ಅಂತ ಬಂದ್ರೆ ನನ್ಗೂ ಕೂಡ ಖುಷಿ, ಅಮ್ಮಂಗೂ ಕೂಡ ಖುಷಿ ಆಗತ್ತೆ. ನನ್ಗಂತೂ ಅದೇ ಅನ್ಸ್ತಾ ಇತ್ತು, ನನ್ಗೆ ಎಲ್ರು ಇದಾರೆ, ಎಲ್ರು ಇದಾರೆ, ಬಟ್ ಎಲ್ರು ಇದ್ದು ಇಲ್ದೇ ಇರೋ ತರನೇ ಇರ್ಬೇಕು ಯಾವ್ದಾದ್ರು ಒಂದು ಸಿಚುವೇಶನ್ ಅಲ್ಲಿ. ಫಾರ್ ಎಕ್ಸಾಂಪಲ್, ನನ್ ತುಂಬಾ ಬೇಜಾರಾಗಿದೆ ಅಥವಾ ಯಾರ ಜೊತೆ ಆದ್ರೂ ಮಾತಾಡ್ಬೇಕಿತ್ತು, ಹೀಗ ಅನ್ನಿಸಿದ್ರೆ ಯಾರು ಕೂಡ ಫ್ರೀ ಇರೋದಿಲ್ಲ ಅಥವಾ ಯಾರು ಕೂಡ ಬರೋದಿಲ್ಲ, ಅವ್ರವ್ರ ಕೆಲ್ಸ, ಅವ್ರವ್ರ ಮನೆ ಕೆಲ್ಸ ಅದು ಇದು ಇರುತ್ತೆ. ಸೊ ಯಾರು ಸಿಗೋದಿಲ್ಲ, ಎಸ್ಪೆಷಲಿ ಅಮ್ಮನ್. ನಾನು ತುಂಬಾ ಅಮ್ಮ ಬರ್ಬೇಕಿತ್ತು ಬರ್ಬೇಕಿತ್ತು ಅಂತ ಅನ್ಸುತ್ತೆ, ಯಾಕಂದ್ರೆ ಅವ್ರು ಯಾವಾಗ್ಲೂ ಬರಲ್ಲಲ್ವಾ. ಹಾಗಾಗಿ ಎಷ್ಟು ಹೇಳಿದ್ರು ಇಲ್ಲ, ಹಳ್ಳಿ ಕೆಲ್ಸ ಇರುತ್ತೆ, ಮನೆ ಕೆಲ್ಸ ಇರುತ್ತೆ, ಅಪ್ಪನೊಬ್ನೇ ಬಿಟ್ಟು ಬರಕ್ಕಾಗಲ್ಲ, ಹಿಂಗೆಲ್ಲ ಸಾಕಷ್ಟು ಪರ್ಸನಲ್ ವಿಚಾರಗಳಿದೆ. ಎಲ್ಲ ವಿಚಾರನ ನಾನು ಹೇಳಕ್ಕೂ ಆಗಲ್ಲ, ಎಕ್ಸ್ಪ್ಲೇನ್ ಮಾಡಕ್ಕೂ ಆಗಲ್ಲ, ಅರ್ಥ ಮಾಡ್ಸಕ್ಕೂ ಆಗಲ್ಲ. ಸೊ ನಂತರ ಅನಗ ಕೂಡ ಎದ್ಲು, ಆಚೆ ಹೋಗೋಣ ಅಂತ ಹೇಳ್ತಾ ಇದ್ಲು, ಅಕ್ಕನ ಮನೆಗೆ ಹೋಗೋಣ ಅಂತ. ಅಕ್ಕ ಅಂದರೆ ಶ್ರುತಿ ಅವ್ರ ಮಗಳು ವಿನ್ಶು, ಅಲ್ಲಿ ಹೋಗಿ ಬರೋಣ ಅಂತ ಹೇಳ್ತಾ ಇದ್ಲು. ಸರಿ, ಕರ್ಕೊಂಡು ಹೋಗೋಣ ಅಂತ ರೆಡಿಯಾಗಿದ್ದೀನಿ. ಹೊರಗಡೆ ಹೋಗಬೇಕಿದ್ರೆ ಅನಗಂಗೆ ನಾನು ಸನ್ಸ್ಕ್ರೀನ್ ಅಂದರೆ ಮಾಮಾಅರ್ಥ್ ಅವ್ರದ್ದು ಮಿಲ್ಕಿ ಸಾಫ್ಟ್ ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್ನ ಬಳಸ್ತಾ ಇದ್ದೀನಿ. ಅನಗಂಗೆ ಅಂದರೆ ಹೊರಗಡೆ ಹೋಗುವಾಗ ತುಂಬ ಬಿಸಿಲಿರುತ್ತೆ, ಸ್ಕಿನ್ ಎಲ್ಲ ಸುಟ್ಟಂಗೆ ಆಗುತ್ತೆ, ಅದಕ್ಕೋಸ್ಕರ ಇದು ಹಚ್ಕೊಂಡು ಹೋದರೆ ಚೆನ್ನಾಗಿರುತ್ತೆ, ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಅಂದ್ಕೊಂಡು ಹಚ್ತಾ ಇದ್ದೀನಿ. ಆ್ಯಂಡ್ ಮಾಮಾಅರ್ಥ್ ಅವರ ಮಿಲ್ಕಿ ಸಾಫ್ಟ್ ಮಿನರಲ್ ಬೇಸ್ಡ್ ಸನ್ಸ್ಕ್ರೀನಲ್ಲಿ ಮೇನ್ ಆಗಿ ಇಂಗ್ರೀಡಿಯೆಂಟ್ ಇರೋದು ಓಟ್ಸ್ ಮಿಲ್ಕ್ ಮತ್ತು ಕ್ಯಾಲೆಂಡುಲ. ಸೊ ಇವೆಲ್ಲವೂ ಕೂಡ ಸ್ಕಿನ್ ಸ್ಮೂತ್ ಮಾಡುತ್ತೆ, ಮತ್ತು ಯಾವುದೇ ಇರಿಟೇಷನ್ ಆಗೋದಿಲ್ಲ, ಡೀಪ್ ನರಿಷ್ಮೆಂಟ್ ಕೊಡುತ್ತೆ, ಒಟ್ಟಿನಲ್ಲಿ ಸ್ಕಿನ್ ಆರೋಗ್ಯ ತುಂಬ ಚೆನ್ನಾಗಿರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ಮಾಮಾಅರ್ಥಿನ ಎಲ್ಲ ಪ್ರಾಡಕ್ಟ್ಗಳು ಕೂಡ ಕೆಮಿಕಲ್ ಫ್ರೀ ಆಗಿರುತ್ತೆ, ಸರ್ಟಿಫೈಡ್ ಟಾಕ್ಸಿನ್ ಫ್ರೀ ಆಗಿದೆ, ಮತ್ತು ಡರ್ಮಟಾಲಜಿಕಲಿ ಟೆಸ್ಟೆಡ್ ಇದು, ಮತ್ತು 0-10 ಇಯರ್ಸ್ ಒಳಗಡೆ ಎಲ್ಲ ಮಕ್ಕಳಿಗೂ ನಾವು ಇದನ್ನು ಬಳಸ್ಬೋದು. ಓಕೆನಾ? ಹಾಗೆ ನಾವು ಮಕ್ಕಳಿಗೆ ಯಾವುದೇ ಪ್ರಾಡಕ್ಟನ್ನು ಬಳಸಬೇಕಿದ್ರೆ ಟಾಕ್ಸಿನ್ ಫ್ರೀ ಆಗಿದೆಯಾ, ಕೆಮಿಕಲ್ ಫ್ರೀ ಆಗಿದೆಯಾ ಅಂತ ನೋಡ್ಕೋಬೇಕು. ಇವರ ಪ್ರಾಡಕ್ಟ್ಗಳೆಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಮಗುಗೆ ಸಾಮಾನ್ಯ ಎಲ್ಲ ಪ್ರಾಡಕ್ಟನ್ನು ಕೂಡ ಮಾಮಾಅರ್ಥ್ ಅವ್ರದ್ದೇ ಸದ್ಯಕ್ಕಂತೂ ಬಳಸ್ತಾ ಇರೋದು ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಮಾಮಾಅರ್ಥಿನ ಎಲ್ಲ ಪ್ರಾಡಕ್ಟ್ಗಳು ಕೂಡ ಅಮೆಜಾನ್, ಫ್ಲಿಪ್ಕಾರ್ಟ್, ನೈಕಾ, ಪರ್ಪಲ್, ಫಸ್ಟ್ ಕ್ರೈ ಅಷ್ಟೇ ಅಲ್ಲದೆ ನಮ್ಮ ನಿಯರ್ ಬೈ ಸ್ಟೋರ್ಗಳಲ್ಲೂ ಕೂಡ ಸಿಗತ್ತೆ, ಮತ್ತೆ ಇವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಮಾಮಾಅರ್ಥ್ ಆ್ಯಪ್ ಅಲ್ಲೂ ಕೂಡ ಸಿಗತ್ತೆ. ಹಾಗೆ ನನ್ನ ಒಂದು ಕೂಪನ್ ಕೋಡ್ Kushi2023 ನೀವು ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಸಿಗತ್ತೆ. ಅದು ಅವರ ವೆಬ್ಸೈಟ್ ಅಲ್ಲೂ ಲಭ್ಯ ಇರುತ್ತೆ ಮತ್ತೆ ಆ್ಯಪ್ ಅಲ್ಲೂ ಕೂಡ ಲಭ್ಯ ಇರುತ್ತೆ. ಹಾಗೆ ಇವರ ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ಹೇಳಲೇಬೇಕು. 2020
2025 ಒಳಗಡೆ ಇವರು 1 ಮಿಲಿಯನ್ ಗಿಡಗಳನ್ನು ನೆಡಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಹಾಗಾಗಿ ನಮ್ಮ ಪ್ರತಿಯೊಂದು ಆರ್ಡರ್ಗೂ ಕೂಡ ಒಂದು ಪ್ಲಾಂಟ್ ಅನ್ನ ಲಿಂಕ್ ಮಾಡಿ ಅವರು ನೆಡ್ತಾರೆ. ಸೊ ದಟ್ ನಾವು ಕೂಡ ಒಂದು ಗಿಡವನ್ನು ನೆಟ್ಟಾಗುತ್ತೆ. ಹಾಗೆ ಇವರು ಪ್ಲಾಸ್ಟಿಕ್ ಪಾಸಿಟಿವ್ ಕೂಡ ಆಗಿದ್ದಾರೆ. ಎಷ್ಟು ಪ್ಲಾಸ್ಟಿಕ್ ಬಳಸ್ತಾರೋ ಅಷ್ಟೇ ರೀಸೈಕಲ್ ಕೂಡ ಮಾಡ್ತಾರೆ. ಹಾಗೆ ನಿಮಗೂ ಕೂಡ ಈ ಪ್ರಾಡಕ್ಟ್ ಬೇಕು ಅಂದ್ರೆ ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಖಂಡಿತವಾಗ್ಲೂ ಚೆಕ್ ಮಾಡಿ ಮತ್ತೆ ನನ್ನ ಕೂಪನ್ ಕೋಡ್ ಅನ್ನ ಬಳಸ್ಕೊಳ್ಳಿ, ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಇವಾಗ ನಾವು ಶ್ರುತಿ ಮನೆಗೆ ಹೊರಟಿದ್ದೀವಿ. ಸೊ ಅಂದರೆ ನನಗಂತೂ ಫುಲ್ ಎಕ್ಸೈಟ್ಮೆಂಟು, ಅಕ್ಕನ ಜೊತೆ ಆಟಾಡ್ಬೋದು ಅಂತ ಅಕ್ಕ ಅಕ್ಕ ಅಂತ ಹೇಳ್ತಾ ಇರ್ತಾಳೆ. ಸೊ ಹಾಗಾಗಿ ಸುಮಾರು ದಿನ ಆಗಿತ್ತು ಹೋಗದೆ, ಇವತ್ತು ಹೋಗೋಣ ಅಂತ ಹೊರಟಿದ್ದೀವಿ. ಅಲ್ಲಿ ಹೋಗಿ ಮಾತಾಡಿಕೊಂಡು ಇವಾಗ ವಾಪಸ್ ಹೋಗ್ತಾ ಇರೋದು. ನಿಮ್ಗೆ ನೆನಪಿರ್ಬೋದು ನಮ್ಮ ಹಳೆ ಮನೆ ಆ ಕಡೆ ಕಾಣಿಸ್ದೆ ಅಲ್ವಾ? ಸೊ ನನಗೆ ಇಲ್ಲಿ ಹೋದಾಗೆಲ್ಲ ನೆನಪಾಗುತ್ತೆ ಅಲ್ಲಿರೋದು ಎಲ್ಲ. ಎಲ್ಲಿಗೋಯ್ ಬಂದೆ ನೀನು? ಅಕ್ಕ ಅಕ್ಕ ಮನೆಗ್ ಹೋಗ್ ಬಂದ್ವಿ. ಅಕ್ಕ ಮನೆಗೆ ಆಟ ಆಡಿ ಬಂದ್ವಿ ಅಕ್ಕನ ಜೊತೆ. ಆಟ ಆಡಿ ಬಂತ ನನಗ. ಬೋಬೋ ಇದ್ದ ಬೋಬೋ ಇದ್ದ. ಆನಂತರ ದೇವಸ್ಥಾನಕ್ಕೆ ಹೋಗಿದ್ವಿ. ಅನಗಂಗೆ ಅನಗ ದೇವಸ್ಥಾನಕ್ಕೆ ಹೋಗೋಣ, ಸ್ವಾಮಿ ಮನೆ ಹೋಗೋಣ ಅಂತ ಹೇಳ್ತಾನೆ ಇರ್ತಾಳೆ. ಸೊ ಹಂಗೆ ಕರ್ಕೊಂಬಂದಿದ್ದೆ. ಅವಳಲ್ಲಿರೋ ಏನು ಕುಂಕುಮಾಲ ಇಟ್ಟಿರ್ತಾರಲ್ಲ, ಅದು ಹೇಳಿದ ಕೇಳಲ್ಲ, ಹೋಗಿ ಹೋಗಿ ಇಟ್ಕೊಳ್ತಾ ಇರ್ತಾಳೆ, ತುಂಬ ಸಲ ಇಟ್ಕೊಳ್ತಾಳೆ. ಸೊ ನಾನು ಮತ್ತೆ ದೇವಸ್ಥಾನ ಅಂತ ಮತ್ತೇನು ಬೈಯಕ್ಕೆ ಹೋಗಿಲ್ಲ. ಅವಳೇ ಇಟ್ಕೊಂಡು ನನಗೂ ಕೂಡ ಇಡಿಸಿ, ಅಲ್ಲಿ ಬಂದವ್ರಿಗೆ ಒಬ್ರಿಗೆ ನಾನೇ ಇಡಿಸ್ತೀನಿ ಅಂತ ಇಡಿಸಿದ್ರು. ಅವರು ತುಂಬ ಖುಷಿಯಾಯಿತು, ನೀನು ಇಡಿಸ್ತೀಯ ಮಗ ಅಂತ. ಸೊ ಹೀಗಿರುತ್ತೆ ಮಕ್ಕಳನ್ನ ಕರ್ಕೊಂಡೋದಾಗ. ಸೊ ಸಂಜೆ ವಾಪಸ್ ಬಂದ್ವಿ ನಾವು. ಅದಾದಮೇಲೆ ನಾನು ಮತ್ತೇನು ವ್ಲಾಗ್ ಮಾಡಿ, ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಬೆಳಗ್ಗೆ ಬೇಗ ಎದ್ದು ಎಕ್ಸಸೈಸ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಇವಾಗಂತೂ ಫುಲ್ ರೂಢಿ ಆಗಿಬಿಟ್ಟಿದೆ. 2 ತಿಂಗಳಾಯಿತು ನನ್ನ ವೆಯ್ಟ್ ಲಾಸ್ ಜರ್ನಿ ಶುರು ಮಾಡಿ. ನನಗೆ ಎಕ್ಸಸೈಸ್ ಮಾಡಿಲ್ಲ ಅಂದರೆ ತುಂಬಾ ಒಂಥರ, ಊಟ ಮಾಡಿಲ್ಲ ಅಂದರೆ ಎಷ್ಟು ತಳಮಳ ಆಗ್ತಿತ್ತು ಅದೇ ಥರ ಆಗುತ್ತೆ ಇವಾಗ. ಸೊ ಎಕ್ಸಸೈಸ್ ಮಾಡಲೇಬೇಕು, ಸ್ವೆಟ್ ಆಗಲೇಬೇಕು. ಸೊ ಒಂಥರ ಖುಷಿ, ಅದೇ ಖುಷಿ ಕೊಡುತ್ತೆ. ಆ್ಯಂಡ್ ಮೇನಾಗಿ ಏನಾದರೂ ಸಾಂಗು ನಮಗಿಷ್ಟ ಆಗೋ ಥರ ಹಾಡು ಹಾಕ್ಕೊಂಡು ಎಕ್ಸಸೈಸ್ ಮಾಡಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಮತ್ತೊಂದೇನು ಅಂದರೆ, ಮತ್ತೆ ಮತ್ತೆ ನಮಗೆ ಮೋಟಿವೇಶನ್ ಬೇಕು ಅಂದರೆ ಯೂಟ್ಯೂಬ್ನಲ್ಲಿ ವೆಯ್ಟ್ ಲಾಸ್ ಜರ್ನಿ ಅಂತ ಸರ್ಚ್ ಮಾಡಿ ಎಷ್ಟೊಂದು ಜನರು ಅವ್ರವ್ರ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಮಾತಾಡಿದ್ದಾರೆ, ಹೇಳಿದ್ದಾರೆ. ಅವ್ರು ಹೇಗಿದ್ದರು, ಹೇಗೆ ವೆಯ್ಟ್ ಲಾಸ್ ಮಾಡಿದ್ರು, ಇವಾಗ ಹೇಗಾದರು, ಮತ್ತು ಅದನ್ನೆಲ್ಲ ಒಂದು ಹೆಲ್ದಿ ವೇಯಲ್ಲಿ ಮಾಡೋರು ಇರ್ತಾರಲ್ಲ, ಅದನ್ನು ನಾವು ತಗೋಬೇಕು. ಸುಮ್ಮನೆ ಯಾವುದೋ ಒಂಥರ ತುಂಬ ಹಾರ್ಡ್ ಡಯಟು ಅದು ಇದು ಮಾಡಿದ್ರೆ ಖಂಡಿತ ನಮ್ಮ ಹತ್ರ ಸೇರಿಸ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಹೆಲ್ದಿ ವೇಯಲ್ಲಿ ನಾವು ವೆಯ್ಟ್ ಲಾಸ್ ಮಾಡಬೇಕು. ಮತ್ತು ಎಕ್ಸಸೈಸು ವ್ಯಾಯಾಮಗಳನ್ನು ನನ್ನ ನೋಡಿ ಖಂಡಿತ ಮಾಡಬೇಡಿ. ನೀವು ಸ್ವತಃ ಯೂಟ್ಯೂಬ್ನಲ್ಲಿ ಹುಡ್ಕೊಂಡು ನಿಮಗೆ ಯಾವ ಥರ ಸೂಟ್ ಆಗುತ್ತೋ ಆ ಥರ ನೋಡಿಕೊಂಡು ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ನಾನಂತೂ ಯಾರಿಗೂ ಟ್ರೈನ್ ಮಾಡುವಷ್ಟೊಂದೂ ಬುದ್ಧಿವಂತೆ ಅಲ್ಲ. ನನಗೆ ಬೇಕಾದಂಗೆ ನಾನು ಎಕ್ಸಸೈಸ್ ಮಾಡೋದಷ್ಟೇ, ಜಸ್ಟ್ ಮೋಟಿವೇಶನ್ ಕೊಡ್ತಾ ಇದ್ದೀನಿ ನೀವು ಕೂಡ ವೆಯ್ಟ್ ಲಾಸ್ ಮಾಡ್ಬೋದು ಅಂತ. ಅದೊಂದೇ ನನ್ನ ಕೆಲಸ. ಸೊ ನನ್ನ ಎಕ್ಸಸೈಸ್ ಮುಗೀತಿವಾಗ ನಿದ್ದೆ ಮಾಡಿ ಇವಾಗ 7 ಗಂಟೆ ಮತ್ತೆ ಎದ್ದಿದ್ದಾಳೆ. ಇನ್ನೇ ಮಲ್ಗಲ್ಲ. ಇವರು ವಾಕಿಂಗ್ ಹೋಗಿದ್ದಾರೆ ಅಂಚತವರು. ಬಂದ ಮೇಲೆ ನಾನು ಕೆಲಸ ಶುರು ಮಾಡ್ಕೊಡ್ತೀನಿ. ಅಲ್ಲಿವರೆಗೆ ತಿಂಡಿನೂ ಮಾಡೋಕ್ಕಾಗಲ್ಲ, ಎಂಥ ಕೆಲಸನೂ ಮಾಡೋಕ್ಕಾಗಲ್ಲ. ಅಮ್ಮ ಎದ್ಕೋ ಅಂತ ಹೇಳ್ತಾ ಇರ್ತಾಳೆ. ಅದು ನಿದ್ದೆಗಣ್ಣಲ್ಲಿ ಜಾಸ್ತಿ ಹಠ. ಯಾರು ಬಂದ? ವಾಕಿಂಗ್ ಆತ ಕೇಳು. ಹುಷಾರು. ವಾಕಿಂಗ್ ಆತ ಕೇಳು. ಜಂಪ್ ಮಾಡೋದಲ್ಲ, ವಾಕಿಂಗ್ ಆತ ಕೇಳು.
Hi. Good morning. Good. ಅಮ್ಮಂದ ಎಕ್ಸಸೈಸ್ ಆಯ್ತು ಹೇಳು. ಸೊ ಅದಾದ್ಮೇಲೆ ಇಲ್ಲಿ ಇವ್ರು ಆಟ ಆಡ್ಕೊಳ್ತಾ ಇದ್ದಾರೆ. ನಾನು ಈ ಕಡೆ ಬಂದು ಅಡುಗೆ ತಿಂಡಿ ಏನು ಅಂತ ನೋಡೋಣ ಅಂತ ಅಂದ್ಕೊಂಡೆ. ಸೊ ಬೆಳಬೆಳಗ್ಗೆ ಅನಗ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ರೆ ಲೇಟಾಗಿ ಇದ್ದರೆ ಒಳ್ಳೆಯದು, ಇಲ್ಲಾಂದರೆ ನನಗೆ ಕೆಲಸನೇ ಮುಗಿಯಲ್ಲ ಆ ಥರ ಆಗುತ್ತೆ. ಸೊ ಇವತ್ತಿನ ತಿಂಡಿ ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅಪರೂಪಕ್ಕೆ. ಇಲ್ಲಾಂದರೆ ಸಾಮಾನ್ಯ ದೋಸೆ ಮಾಡ್ತಾ ಇದ್ದಲ್ವಾ, ಇವತ್ತೆಲ್ಲ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಅನ್ನಿಸ್ತು. ಸೊ ಎಲ್ಲ ರೀತಿಯ ತರಕಾರಿಯನ್ನು ಹಚ್ಕೊಳ್ತಾ ಇದ್ದೀನಿ. ಬೀನ್ಸು, ಕ್ಯಾರೆಟು, ಟೊಮ್ಯಾಟೊ, ಹಸಿಮೆಣಸು, ಕ್ಯಾರೆಟ್ ತುರಿದಾಕ್ತೀನಿ ಆ ಥರ, ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ ಎಲ್ಲ ಹೆಚ್ಚಿಟ್ಕೊಂಡಿದ್ದಾಯಿತು. ಆ್ಯಂಡ್ ಇಲ್ಲಿ ನಾನು ಶಾವಿಗೆನ ಸಪ್ರೇಟಾಗಿ ನೀರಲ್ಲಿ ಬೇಯಿಸ್ಕೊಳ್ತೀನಿ. ನೀರು ಕುದಿಯೋಕ್ಕಿಟ್ಟಿದ್ದೆ, ಇವಾಗ ಶಾವಿಗೆ ಹಾಕ್ಕೊಂಡು ಅದನ್ನು ಬೇಯಿಸಿ ನೀರು ಬಾಕ್ಸ್ಕೊಂಬಿಡ್ತೀನಿ. ಸೊ ಹಂಗೆ ಮಾಡೋದ್ರಿಂದ ಏನಂದರೆ ಬಿಡ್ಬಿಡಿಯಾಗಿ ಬರುತ್ತೆ ಶಾವಿಗೆ ಉಪ್ಪಿಟ್ಟು, ಇಲ್ಲಾಂದರೆ ಅಂಟಂಟಾಗುತ್ತಲ್ಲ. ಹಾಗಾಗಿ ಕೆಲವು ಸಲ ನಾನು ಅಂಟಾದರೂ ಪರವಾಗಿಲ್ಲ ಅಂತೇಳಿ ಹಿಂಗೆ ಉಪ್ಪಿಟ್ಟು, ಮಾಮೂಲಿ ಉಪ್ಪಿಟ್ಟು ಮಾಡ್ತೀವಲ್ಲ ಆ ಥರ ರವೆ ಉಪ್ಪಿಟ್ಟು ಥರನೇ ಮಾಡ್ತೀನಿ. ಇವತ್ತು ಸರಿ ಚೆನ್ನಾಗಿ ಮಾಡೋಣ ಅಂತ ಅನ್ನಿಸ್ತು. ಆ್ಯಂಡ್ ಅದಾದಮೇಲೆ ಬಾಂಡ್ಲಿಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಹುರ್ಕೊಳ್ಬೇಕು ಅಂತ. ಯಾಕಂದರೆ ಡ್ರೈ ಫ್ರೂಟ್ಸ್ ಬಾಯಲ್ಲಿ ಸಿಕ್ಕಿದ್ರೆ ಒಂಥರ ಚೆನ್ನಾಗಾಗುತ್ತೆ. ಅದಾದಮೇಲೆ ಈ ಕಡೆ ಶಾವಿಗೆನ ಶಾವಿಗೆ ನೀರಿತ್ತಲ್ಲ ಅದನ್ನು ತೆಗೆದು ಇಟ್ಕೊಂಡೆ. ಇವಾಗ ಡ್ರೈ ಫ್ರೂಟ್ಸನ್ನು ಹುರ್ಕೊಳ್ತೀನಿ. ತುಂಬಾ ಈಸಿ ಆ್ಯಂಡ್ ಟೇಸ್ಟಿ ಕೂಡ. ಬೆಳಗ್ಗೆ ಬೆಳಗ್ಗೆ ನಾವು ತರಕಾರಿ ಸ್ವಲ್ಪ ಜಾಸ್ತಿ ತಿಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಬೇರೆ ದೋಸೆ ಎಲ್ಲ ಮಾಡಿದ್ರೆ ಇಷ್ಟೊಂದು ಎಲ್ಲ ತರಕಾರಿನ ಬಳಸೋಕ್ಕಾಗಲ್ಲ. ಉಪ್ಪಿಟ್ಟು ಅದೆಲ್ಲ ಬರೀ ಪ್ಲೇನ್ ಉಪ್ಪಿಟ್ಟು ಮಾಡೋದಕ್ಕಿಂತ ಎಲ್ಲ ತರಕಾರಿನ ಹಾಕ್ಕೊಂಡು ಮಾಡಿದ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಚೆನ್ನಾಗಿರುತ್ತೆ ಕೂಡ. ಸೊ ಇವಾಗ ಒಗ್ಗರಣೆ ಹಾಕಿ ಎಲ್ಲ ತರಕಾರಿನ ಒಟ್ಟೊಟ್ಟಿಗೆ ಅಂದರೆ ಸ್ವಲ್ಪ ಸ್ವಲ್ಪ ಒಂದೊಂದೇ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಮೇನಾಗಿ ಶುಂಠಿ ತುಂಬ ಟೇಸ್ಟ್ ಕೊಡುತ್ತೆ ಒಗ್ಗರಣೆಗೆ ಹಾಕಿರೋದು. ಸೊ ಎಲ್ಲ ತರಕಾರಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದಾಯಿತು. ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟು ಹಾಕ್ತೀನಿ. ಆ್ಯಂಡ್ ಸ್ವಲ್ಪ ಬೆಂದಾದಮೇಲೆ ಇಲ್ಲಿ ಅರಿಶಿನ ಮತ್ತು ಸ್ವಲ್ಪ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ನಾನು ಗರಂ ಮಸಾಲ ಹಾಕೋ ಒಂಥರ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಇದು ಹಾಕಲ್ಲ. ಅದಾದಮೇಲೆ ಇವಾಗ ಬೇಯಿಸಿಟ್ಕೊಂಡಿರೋ ಶಾವಿಗೆನ ಹಾಕ್ತಾಯಿದ್ದೀನಿ. ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು, ಮತ್ತು ಲಾಸ್ಟಿಗೆ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಆ್ಯಂಡ್ ಡ್ರೈ ಫ್ರೂಟ್ಸು ಮತ್ತು ಶೇಂಗಾ ಹುರ್ಕೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ಸೊ ಇಷ್ಟು ಮಾಡಿದ್ರೆ ರುಚಿ ರುಚಿಯಾದ ಶಾವಿಗೆ ಉಪ್ಪಿಟ್ಟು ರೆಡಿ. ಸೊ ಹೀಗಿತ್ತು ಬೆಳಗ್ಗೆಯ ತಿಂಡಿ. ಆ್ಯಂಡ್ ಅದಾದಮೇಲೆ ತಿಂಡಿ ಕೆಲಸ ಎಲ್ಲ ಮುಗಿಸಿ ಮನೆ ಕೆಲಸ ಶುರು ಮಾಡಬೇಕು. ಸೊ ಅದಾದಮೇಲೆ ತಿಂಡಿ ಮುಗಿಸಿ ಆನಂತರ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೋಬೇಕು. ಯಾಕಂದರೆ ಅಡುಗೆನ ನಾನು ನಂತರ ಮಾಡೋಣ ಅಂತ ಅಂದ್ಕೊಂಡೆ, ಬಿಕಾಸ್ ಇವತ್ತು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ಅದನ್ನು ಮಧ್ಯಾಹ್ನ ಟೈಮಿಗೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದ್ರೇ ಚೆನ್ನಾಗಿರುತ್ತೆ. ಆ್ಯಂಡ್ ಇವತ್ತು ಅಚ್ಚೊತ್ತಿಗೆ ವರ್ಕ್ ಫ್ರಮ್ ಹೋಮ್ ಇತ್ತು, ಅವರು ಕೂಡ ಆಫೀಸ್ಗೇನು ಹೋಗ್ತಾ ಇರಲಿಲ್ಲ, ಹಾಗಾಗಿ ಅಡುಗೆನ ಆನಂತರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಫಸ್ಟು ಕ್ಲೀನಿಂಗ್ ಕೆಲಸ, ಪಾತ್ರೆ ಎಲ್ಲ ತೊಳ್ಕೊಂಬಿಡ್ಬೇಕು. ಆ್ಯಂಡ್ ನಂತರ ಮನೆ ಫುಲ್ ಕ್ಲೀನಿಂಗ್ ಮಾಡಿಕೊಂಡು ನಂತರನೇ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಆ್ಯಂಡ್ ಮತ್ತೊಂದೇನು ಅಂದರೆ ನಮ್ಮನೇಲಿ ನಾನು ಯಾರೋ ಅಂದರೆ ನಾನೇ ಎ ಟು ಝೆಡ್ ಮನೆ ಕೆಲಸ ಮಾಡೋದು ನಾನೇ. ಬೆಳಗ್ಗೆ ಎದ್ದಾಗಿಂದ ಸಂಜೆ ಮೇ ಬಿ 5 ಗಂಟೆಗೆ ನನ್ನ ಡ್ಯೂಟಿ ಶುರು ಆಗುತ್ತೆ. ಆ್ಯಂಡ್ 10 ಗಂಟೆವರೆಗೆ ನಾನು ಪ್ರತಿಯೊಂದು ಕೆಲಸನೂ ನಾನೇ ಮಾಡ್ಕೊಳ್ಳೋದು. ಆ್ಯಂಡ್ ಅದಾದಮೇಲೆ ನಂದು ಯೂಟ್ಯೂಬ್ ಕೆಲಸ, ಎಡಿಟಿಂಗ್ ಕೆಲಸ ಅದೆಲ್ಲ ಇರುತ್ತೆ. ಸೊ ಹೆಂಗೋ ಒಂದು ಫುಲ್ ಡೇ ನಂದು ಬ್ಯೂಸಿನೇ ಇರುತ್ತೆ. ಅಡುಗೆ ಮಾಡಿದ ತಕ್ಷಣ ಇಷ್ಟಿಷ್ಟು ಟೈಮು ಇಷ್ಟಿಷ್ಟಿಗೆ ಅಂತಲೇ ಇಟ್ಟಿರ್ತೀನಿ. ಸೊ ಇವಾಗಂತೂ ನನ್ನ ಎಕ್ಸಸೈಸ್ ಏನು ವೆಯ್ಟ್ ಲಾಸ್ ಜರ್ನಿ ಶುರು ಆದಾಗಿಂದ ಅದಕ್ಕೆ ನಾನು 1.5 ತಾಸು ಕೊಡಲೇಬೇಕು. ಬೆಳಗ್ಗೆ 5-6 ಆ್ಯಂಡ್ ಸಂಜೆ ಮೇ ಬಿ 6-6.5 ಅಥವಾ ಒಂದೊಂದ್ಸಲ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಟೋಟಲಿ 1.5 ತಾಸು ನಾನು ಅದು ಕೊಡಲೇಬೇಕು. ಸೊ ನನಗೆ ಇತ್ತೀಚಿಗಂತೂ ಫುಲ್ ಡೇ ನಾನು ಬ್ಯೂಸಿಯಾಗೇ ಇರ್ತೀನಿ. ಇನ್ ಮಿಡಲ್ ನನಗೆ ನಿದ್ದೆ ಮಾಡಿಸಿ ಪಟ್ಟಂತ ನಾನು ಯೂಟ್ಯೂಬ್ ಎಡಿಟಿಂಗ್ ಕೆಲಸ ಅದು ಇದು ಮಾಡ್ಕೊಳ್ತೀನಿ. ಸೊ ರಾತ್ರಿ ನಾನು ಜಾಸ್ತಿ ಲೇಟ್ ಮಾಡೋಕ್ಕಾಗಲ್ಲ, ಬಿಕಾಸ್ 10 ಗಂಟೆಗಿಂತ ಜಾಸ್ತಿ ಮಾಡಿದ್ರೆ ನನ್ನ ಹತ್ರ ಬೆಳಗ್ಗೆ 5 ಗಂಟೆಗೆ ಎದ್ದೇಳೋಕ್ಕಾಗಲ್ಲ. ಸೊ ಹಾಗಾಗಿ ಇದ್ದಿದ್ರಲ್ಲೇ ಟೈಮ್ನಲ್ಲೇ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಮನೆ ಕೆಲಸ ಪ್ಲಸ್ ನನ್ನ ಯೂಟ್ಯೂಬ್ ಕೆಲಸ ಎಲ್ಲನೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ ಎಲ್ಲೂ ಒಂದು ಕಮೆಂಟ್ ನೋಡಿದೆ ನಾನು, ನೀವು ಕೆಲಸ ಮಾಡಲ್ಲ ನೀವು ಕೆಲಸ ಮಾಡಿ ಹೀಗೆಲ್ಲ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು. ಸೊ ಅದನ್ನು ನೋಡಿದಾಗ ನೆನಪಾಯಿತು ಇಡೀ ದಿನ ನನ್ನ ಮನೆ ಕೆಲಸ ನಾನೇ ಮಾಡೋದು ಅಂತ. ಸೊ ಅಷ್ಟಾದಮೇಲೆ ಕ್ಲೀನ್ ಅಂದರೆ ಫಸ್ಟ್ ಪಾತ್ರೆ ಎಲ್ಲ ತೊಳ್ಕೊಂಡು ಬಿಸಿಬೇಳೆ ಭಾತನ್ನು ಕೂಡ ನಾನು ಮಾಡಿಕೊಂಡೆ ನಂತರ.
ಸೊ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಮಾಡಿ, ನಿಮ್ಗೆ ಇಷ್ಟ ಆದರೆ. ನಾನು ಬಿಸಿಬೇಳೆಬಾತು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಎಲ್ಲರಿಗೆಲ್ಲರೂ ಖುಷಿಯಾಗಿರಿ. ನಮಸ್ಕಾರ.